ಮೋದಿ ಬಂದ ಮೇಲೆ 2022 ಎಂಟು ವರ್ಷಗಳಲ್ಲಿ 14,500 NGOಗಳನ್ನ ಬ್ಯಾನ್ ಮಾಡಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ಅಂತ ಹೇಳ್ತಿದೆ. ನನ್ನ ರಿಪೋರ್ಟ್ ಯಾಕೆ ಹಾಕ್ತೀನಿ ಗೊತ್ತಾ, ನಾಳೆ ಈ ದಡ್ಡ ಕಾಂಗ್ರೆಸ್ಸಿಗರು ಸುಳ್ಳು ಹೇಳಿದಾನೆ ಅಂತ ಹೇಳ್ಬಾರ್ದು. ಆ ಕಾಂಗ್ರೆಸ್ಸಿಗರಿಗೆ ಎಷ್ಟು ದಡ್ಡತನ ಇದೆ ಅಂತಂದ್ರೆ ನಂಗೆ ಅಯ್ಯೋ ಪಾಪ ಅನ್ಸತ್ತೆ. ಅವ್ರು ನೋಡಿದ್ರೆ ಅವ್ರಿಗೆ ಪಾಪ ಲೀಡರೇ ರಾಹುಲ್ ಗಾಂಧಿ ಆಗಿರೋದ್ರಿಂದ ಅವ್ರ ದಡ್ಡತನದ ಬಗ್ಗೆ ನಾನು ಇನ್ನೇನು ಹೇಳೋದೇ ಇಲ್ಲ. ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ನಾನು ಹೇಳಿರುವಂತ ಸಂಗತಿಯನ್ನು ಗೂಗಲ್ ಸರ್ಚ್ ಮಾಡಿಬಿಟ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಪೇಪರ್ ರಿಪೋರ್ಟ್ ಸಿಗುತ್ತೆ. ಅದಕ್ಕೆ ಪೇಪರ್ ರಿಪೋರ್ಟ್ ಹಾಕಿದೆ, ಥ್ಯಾಂಕ್ಸ್ ಟು ದೇ. ನಾನು ಇನ್ನು ಮುಂದೆ ಪೇಪರ್ ರಿಪೋರ್ಟ್ ಜೊತೆಗೆ ಮಾತಾಡೋದು ಅವ್ರಿಗೆ, ಅವ್ರ ಕಾರಣಕ್ಕೋಸ್ಕರ ಇದೊಂದು ಬದಲಾವಣೆ ಬಂತು ಅಂತ. ಸೊ ಟೈಮ್ಸ್ ಆಫ್ ಇಂಡಿಯಾ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, 14,500 NGOs ಬ್ಯಾನ್. 2017-18 ಭಾರತಕ್ಕೆ ಬಂದ ಹಣ 17,000 crore. 2017-18 ಆದರೆ 18-19 ಮರು ವರ್ಷದಲ್ಲಿ ಅದು 2,000 crore ಇಳಿತು ವಿದೇಶಿ ಹಣ. ನಾನು ಹೇಳಿದ್ನಲ್ಲಾಗಲೇ, ಅಮೆರಿಕ ಅಥವಾ USA ಇಡಾಗಲಿ UK ಇಡಾಗಲಿ ಭಾರತಕ್ಕೆ ಸಂಸ್ಥೆಗಳಿಗೆ ಬರುತ್ತೆ ಅಂತ, ಆ ದುಡ್ಡು ಇಷ್ಟು ಕಡಿಮೆ ಆಗಿತ್ತು. 2023 ಈ ವರ್ಷ ಸರ್ಕಾರ ನಿಷೇಧಿಸಿದಂತ ಕೆಲವು ಸಂಸ್ಥೆಗಳು ನನ್ನ ಹೆಸರು ಓದ್ತೀನಿ. ಬ್ಲೂ ಕ್ರಾಸ್ ಬ್ಲೂ ಕ್ರೆಸೆಂಟ್ ಸೊಸೈಟಿ, ಯಾರದ್ದು ನಾನು ಹೇಳಬೇಕಾಗಿಲ್ಲ. ಗುಡ್ ಅರ್ತ್ ಎಜುಕೇಶನ್ ಫೌಂಡೇಶನ್, ಇಂಡಿಯಾ ಐ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ ಅಬ್ಸರ್ವರ್, ಡೆಫ್ ಕ್ರಿಕೆಟ್ ಸೊಸೈಟಿ, ಆಕ್ಸ್ಫಾಮ್ ಇಂಡಿಯಾ, ಡೇಂಜರಸ್ ಆರ್ಗನೈಸೇಷನ್ ಆಗಿತ್ತು. ಇವೆಲ್ಲವನ್ನು ಸ್ಪಷ್ಟವಾಗಿ ನಿಷೇಧಿಸಿ ನರೇಂದ್ರ ಮೋದಿ ಹೆಂಗ್ ಮಾಡಿಬಿಟ್ರು ಅಂತಂದ್ರೆ, ಇವರುಗಳಿಗೆಲ್ಲ ಸಿಗಬಹುದಾಗಿರುವಂತಹ ಹಣದ ಮೂಲವನ್ನ ಕಟ್ ಮಾಡಿ ಸಾಕಿದ್ರು. ಹೀಗಾಗಿ ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ತಿಲ್ಲ. ಯಾಕೆ ಉರಿದು ಬೀಳ್ತಾ ಇದ್ದಾರೆ ನರೇಂದ್ರ ಮೋದಿ ವಿರುದ್ಧ ಅಂತಂದ್ರೆ, ಮೋದಿ ಬಂದ ಮೇಲೆ ಆಗಿರುವಂತಹ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ಇವಾಂಜಲಿಸ್ಟ್ಗಳಿಗೆ ನಿಧಿಯ ಕೊರತೆ ಆಗಿದೆ, ಅವ್ರಿಗೆ ಬೇಕಾಗಿರೋ ದುಡ್ಡು ಸಿಗ್ತಾ ಇಲ್ಲ. ಮಾವೋವಾದಿಗಳನ್ನ ಮಟ್ಟ ಹಾಕಲಾಗಿದೆ, ಎಲ್ಲೂ ಮಾವೋವಾದಿಗಳು ಮೆರೆದಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರು ಉಸಿರೆತ್ತಲಿಕ್ಕೆ ಆಗದಿರೋ ಸ್ಥಿತಿಯಲ್ಲಿ ಅವ್ರನ್ನ ಇಡಲಾಗಿದೆ. ನಕಲಿ ನೋಟುಗಳ ತಡೆಯಾದ ಮೇಲೆ ISIಗೆ ಸಿಗ್ತಾ ಇದ್ದ ಹಣವೂ ಕಡಿಮೆ ಆಗಿದೆ. ಪಾಪ ಅವ್ರು ಕಷ್ಟಪಟ್ಟು 500,000 ಪ್ರಿಂಟ್ ಮಾಡಿದ್ರು, ಅದು ಬ್ಯಾನ್ ಆಯ್ತು. ಈಗ ಕಷ್ಟಪಟ್ಟು 2,000 ಪ್ರಿಂಟ್ ಮಾಡೋ ಅಷ್ಟೊತ್ತಿಗೆ ಮೋದಿ ಅದನ್ನು ಮುಗಿಸಿದ್ರು. ಸೊ ಇಲ್ಲಿ ಏನೂ ಇಲ್ಲ ಅವ್ರ ಕೈನಲ್ಲಿಗ, ಅಲ್ಲಿಗೆ ಎಲ್ಲವೂ ಮುಗಿದಿರುವಂತ ಸ್ಥಿತಿಯಲ್ಲಿ ಬಂದಿರುವಂತದ್ದು ಇದೆಯಲ್ಲ, ಅವ್ರ ಕೈಗೆ ಹಣ ಸಿಗದೇ ಇರುವಂತ ಸ್ಥಿತಿಗೆ ಹೋಗಿರೋದ್ರಿಂದ ಅವ್ರಿಗೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಸಾಯಿಸ್ಬೇಕು ಅಂದ್ರೆ ಏನು ಮಾಡ್ಬೇಕಾಗಿಲ್ಲ, ಮೂಗನ್ನು ಗಟ್ಟಿ ಹಿಡಿಬೇಕು ಅಷ್ಟೇ. ಅವ್ರು ಮೂಗು ಯಾವ ಹಿಡಿಬೇಕು ಅಂತ ಗೊತ್ತಿರೋದ್ರಿಂದ ಸ್ಪಷ್ಟವಾಗಿ ಮೂಗು ಹಿಡಿದಿದ್ದಾರೆ. ಹಿಂಗಾಗಿ ಭಾರತ ಕಳೆದ 9-10 ವರ್ಷಗಳಲ್ಲಿ ಯಾವುದೇ ಗಲಾಟೆಗಳಿಲ್ಲದೆ ಶಾಂತವಾಗಿ ಯಾಕಿದೆ ಅಂತಂದ್ರೆ, ಗಲಾಟೆ ಮಾಡೋರಿಗೆ ಬೇಕಾಗಿರುವ ಫಂಡಿನ ಕೊರತೆ, ಎಲ್ಲಿಂದ ಮಾಡಬೇಕು ಅಂತ ಚೆನ್ನಾಗಿ ಸಪ್ಲೈ ಲೈನ್ ಕಟ್ ಮಾಡೋದು ಗೊತ್ತಿರೋದ್ರಿಂದ ಆ ಮನುಷ್ಯ ವ್ಯವಸ್ಥಿತವಾಗಿ ಮಾಡಿದ್ದಾರೆ, ನಮ್ಮನ್ನು ಉಳಿಸಿದ್ದಾರೆ. ಇವೆಲ್ಲದರ ಮೂಲ ಎಲ್ಲಿರುತ್ತೆ, ಭಾರತದಲ್ಲಿ ಏನ್ ಮಾಡಬೇಕು ಹೆಂಗ್ ಮಾಡಬೇಕು ಅನ್ನೋದು ಆಕ್ಸ್ಫರ್ಡ್ ಅಲ್ಲಿ ನಡೆಯುವಂತ ಚರ್ಚೆ, ಹಾರ್ವರ್ಡ್ ಅಲ್ಲಿ ನಡೆಯುವಂತ ಚರ್ಚೆ. ಆ ಹಾರ್ವರ್ಡ್ ಅಲ್ಲಿ ನಡೆಯೋದಕ್ಕೆ ಭಾರತ ವಿರೋಧಿ ಚರ್ಚೆಗೆ ದುಡ್ಡು ಕೊಡ್ತಾ ಇರೋದು ಯಾರು ಅನ್ನೋದು ಬಹಳ